ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪ್ರಾರ್ಥನೆಗಿರೋ ಶಕ್ತಿ ಏನು ಅಂತ ಈಗ ಗೊತ್ತಾಯ್ತು ಭಗವಂತ. ಪ್ರಾರ್ಥನೆಯ ಬೆಲೆ ಗೊತ್ತಾಗಬೇಕು ಅಂದ್ರೆ ಕಳ್ಕೊಬೇಕು, ಇಲ್ಲ ಕಳ್ಕೊಳ್ಳೋ ಹಾದಿಲಿರ್ಬೇಕು. ಈಗ ನಿನಗೆ ಅದರ ಶಕ್ತಿ ಭಕ್ತಿ ಎರಡೂ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅಯ್ಯೋ ಬರೀ ಗೊತ್ತಾಗೋದ, ಅದ್ರ ಬಗ್ಗೆ ಒಂದು ಪುಸ್ತಕನೇ ಬರೀಬಹುದು, ಒಂದ್ ಪಿಕ್ಚರು ತೆಗಿಬಹುದು, ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಶಿವಪ್ರಸಾದ್, ಪ್ರಾರ್ಥನೆ ಅಂದ್ರೆ ಬರೀ ದೇವ್ರ ಹತ್ರ ಮಾತ್ರ ಕೇಳ್ಕೊಳ್ಳೋದಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಸಹಾಯಕ್ಕೆ ಇನ್ನೊಬ್ಬರ ಹತ್ರ ಕೇಳ್ಕೊಳ್ಳೋ ಕ್ರಿಯೆ. ಆಜ್ಞೆ ಕೂಡ ಒಂದ್ ರೀತಿಯ ಪ್ರಾರ್ಥನೆನೇ. ಬಲಿಷ್ಠವಾದ ವ್ಯಕ್ತಿ ತನ್ನ ಕೆಳಗಿರೋ ವ್ಯಕ್ತಿಗೆ ತನ್ನ ಕೆಲಸ ಮಾಡೋದಕ್ಕೆ ಹೇಳ್ತಾನೆ. ಆ ಹೇಳಿಕೆಯಲ್ಲಿ ಅಧಿಕಾರ ಮತ್ತು ಗರ್ವ ಇದ್ರೆ ಅದು ಆಜ್ಞೆ ಆಗುತ್ತೆ. ಕೆಳಗಿರೋ ವ್ಯಕ್ತಿ ಮೇಲಿರೋ ವ್ಯಕ್ತಿಯ ಬಳಿ ಕೇಳಿಕೊಂಡಾಗ ಅಲ್ಲಿ ಭಯ ಇರುತ್ತೆ, ಆಗ ಅದು ವಿನಂತಿ ಆಗುತ್ತೆ. ಆದರೆ ಆ ಕೇಳುವ ಪ್ರಕ್ರಿಯೆಯಲ್ಲಿ ಭಕ್ತಿ ಇದ್ದಾಗ ಮಾತ್ರ ಅದು ಪ್ರಾರ್ಥನೆಯಾಗುತ್ತೆ. ಆದ್ರೆ ನಾನು ಇದುವರೆಗೂ ಕೇಳ್ಕೊಂಡಿರೋ ಎಲ್ಲಾ ಪ್ರಾರ್ಥನೆಯಲ್ಲೂ ಭಕ್ತಿ ಅನ್ನೋದು ಇದ್ದೇ ಇರುತ್ತೆ ಭಗವಂತ. ಪ್ರಾರ್ಥಿಸಿಕೊಂಡಾಗ ಅದು ಆಗಬೇಕು ಅಥವಾ ಆಗಬಾರದು ಅನ್ನುವ ಯಾವ ನಿಯಮವೂ ಇಲ್ಲ. ಆದರೆ ಆ ಪ್ರಾರ್ಥನೆ ಎಷ್ಟು ಬೇಗ ಫಲಿಸಬೇಕು, ನಿಮ್ಮ ಆಸೆಗಳು ಎಷ್ಟು ಬೇಗ ಈಡೇರಬೇಕು ಅನ್ನುವುದು ನಿಮ್ಮ ಪ್ರಾಮಾಣಿಕತೆ, ನಿಸ್ವಾರ್ಥತೆ, ನ್ಯಾಯ, ನೀತಿ, ಧರ್ಮ ಇದರ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ನಿಮ್ಮ ಪ್ರಾರ್ಥನೆಗಳು ನಿಷ್ಕಲ್ಮಶವಾಗಿರುವಂತೆ, ಇನ್ನೊಬ್ಬರಿಗೆ ತೊಂದರೆಯಾಗಿರದಂತೆ, ಆದಷ್ಟು ಎಲ್ಲರಿಗೂ ಒಳಿತಾಗುವಂತಿರಲಿ. ಆವೇಶಕ್ಕೂ ಆವೇಗಕ್ಕೂ ಯಾವತ್ತೂ ಪ್ರಾರ್ಥಿಸಬಾರದು, ಏಕೆಂದರೆ ಪ್ರತಿಯೊಂದು ಪ್ರಾರ್ಥನೆಗೂ ಅದರದ್ದೇ ಆದ ಬೆಲೆ ಇದೆ. ಒಳ್ಳೆಯ ಪ್ರಾರ್ಥನೆ ನಿಮ್ಮದಾಗಿದ್ದರೆ ಆ ಪ್ರಾರ್ಥನೆ ಅರ್ಚನೆಯಾಗಿ ನಿಮ್ಮನ್ನೇ ಬಂದು ತಲುಪುವುದು, ಇಲ್ಲವಾದರೆ ಪ್ರಾರ್ಥನೆ ಯಾತನೆಯಾಗಿ ನಿಮ್ಮ ಬೆನ್ನು ಬೀಳಲು ಹೆಚ್ಚು ಸಮಯ ಬೇಕಾಗಿಲ್ಲ. ಎಲ್ಲವನ್ನೂ ಕೇಳುವ ಜೀವಿಗಳಿಗೆ ನಾನು ಕೇಳುವ ಕಿವಿಯಾಗಬಲ್ಲೆ ಅಷ್ಟೆ, ಆದರೆ ಏನನ್ನೂ ಕೇಳದ ಜೀವಿಗಳಿಗೆ ನಾನೇ ಸ್ವಯಂ ಪ್ರಾರ್ಥಿಸುವ ನಾಲಗೆಯಾಗುವೆ. ಪ್ರಾರ್ಥನೆಯ ಕೂಗು ದೂರದಲ್ಲಿ ಎಲ್ಲೋ ಇರೋ ದೈವಕ್ಕೆ ಕೇಳಿಸದೇ ಇದ್ದರೂ ನಿಮ್ಮೊಳಗಿರೋ ಅಂತರಾತ್ಮದ ಗರ್ಭಗುಡಿಯಲ್ಲಿರುವ ಆತ್ಮಸ್ವರೂಪಿಯಾದ ಭಗವಂತನಿಗೆ ಖಂಡಿತವಾಗಲೂ ತಲುಪುತ್ತದೆ. ಹಾಗಾಗಿ ಪ್ರಾರ್ಥಿಸುವ ಮುನ್ನ ಒಮ್ಮೆ ಯೋಚಿಸಿ, ಸಾಕ್ ಬನ್ನಿ ಹೋಗೋಣ. ಜೋರೆ ಬನ್ನಿ ಮರ್ರೆ, ಮಳೆ ಬಂದ್ರೆ ಕಷ್ಟ. ಬನ್ನಿ ಬನ್ನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.